ಸೊ ಡಯಾಬಿಟಿಸ್ ಇರೋರು ಪ್ರತಿಯೊಬ್ಬರಿಗೂ ಕೂಡ ನೀವು ಹೇಳ್ತಿರ್ತೀರಾ ಎಚ್ ಬಿ ಎ ಒನ್ ಸಿ ಹೌದು ಮಾಡಿಸಿ ನಂತರ ತಗೊಳಕ್ ಸ್ಟಾರ್ಟ್ ಹೌದು ಮಾಡಿ ಏನು ರಿಸಲ್ಟ್ ಬಂದಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ಬೋದು. ಹೌದು ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಮಾ. ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ಗದಗಿಂದ ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಚಂದ್ರಮೋಹನ್ ಸರ್ ಇದ್ದಾರೆ, ಮಾತಾಡಿ ಸೌಮ್ಯ ಅವರೇ, ಪ್ರಶ್ನೆ ಕೇಳಿ. ಹಾ ಮೇಡಮ್. ನಮಸ್ತೆ ಸೌಮ್ಯ ಅವರೇ, ಹೇಳಿ. ಹಾ ಸರ್, ನಮ್ಮ ಸ್ವಲ್ಪ ಬಿ ಪಿ ಇತ್ತು ಸರ್. ಹಾ ಹಾ, ಅದು ಅಮೃತ್ ನೋಡಿ ತಗೊಂತಾ ಇದ್ದೀನಿ. ಓಕೆ ಅಮ್ಮ. ಅದು ಬಿ ಪಿ ನಾರ್ಮಲ್ ಬಂದಿದೆ, 2 ತಿಂಗಳಿಂದ ತಗೊಂತಾ ಇದ್ದೀನಿ ಅಮೃತ್ ನೋಡಿ. ಓಕೆ ಓಕೆ. ಅದು ಇನ್ನು ಎಷ್ಟು ದಿನ ನಾ ತಗೋಬೇಕಂತ ಅಮ್ಮ? ಇದು ನಿಮಗೆ ಎಷ್ಟು ಏಜ್ ಅಮ್ಮ? ನನಗೆ 37 ಸರ್. 37. ಒಂದು ಕೆಲಸ ಮಾಡಿ, ಇನ್ನೊಂದು, ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಬೇಕು ಅಂದರೆ ಒಂದು 6 ತಿಂಗಳು ತೊಗೊಳ್ರಿ. ಇನ್ನು ನಿಮಗೆ ಒಳಗಡೆಗೆ ದೇಹದಲ್ಲಿ ಬಿ ಪಿ ಒಂದೇ ಅಲ್ಲ, ಬೇರೆ ಬೇರೆ ಥರ ಸಮಸ್ಯೆ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ಆ ಸಮಸ್ಯೆಗಳನ್ನು ನಾರ್ಮಲ್ ಮಾಡುತ್ತೆ, ಬಿ ಪಿನೂ ನಾರ್ಮಲ್ ಇಟ್ಟಿರುತ್ತೆ, ದೇಹದ ಬೇರೆ ಬೇರೆ ಸಮಸ್ಯೆಗಳನ್ನು ನಾರ್ಮಲ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಆರೋಗ್ಯ ಸುಧಾರಿಸೋದಕ್ಕೆ ಸಾಮಾನ್ಯವಾಗಿ 6ರಿಂದ 8 ತಿಂಗಳು ತೊಗೊಂಡ್ರೆ ಭಾಳ ಒಳ್ಳೆಯದಮ್ಮ. ನೀವು ತೊಗೊಳ್ಳಿ, ಒಳ್ಳೆಯ ರಿಸಲ್ಟ್ ಬರುತ್ತೆ, ಭಾಳ ಸಂತೋಷ. ನಿಮ್ಮ ಬಿ ಪಿ ನಾರ್ಮಲ್ ಇರೋದು, ಹಾಗಂತೇಳಿ ಬಿ ಪಿಗೆ ತೊಂದರೆ ಜಾಸ್ತಿ ಮಾಡ್ತಕ್ಕಂಥ ಆಹಾರಗಳು, ಉಪ್ಪು ಮತ್ತು ಅವನ್ನೆಲ್ಲ ಜಾಸ್ತಿ ತೊಗೋಬೇಡಿ. ಆದಷ್ಟು ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಕರಿತೀವಿ ನಾವು, ಅಂದರೆ ಪಿಂಕ್ ಉಪ್ಪು ಅಂತಲೂ ಕರೀತಾರೆ. ಆ ಉಪ್ಪನ್ನು ನೀವು ಬಳಸಿದರೆ ನಿಮಗೆ ಬಿ ಪಿ ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಬೇರೆ ಥರ ಸಮಸ್ಯೆಗಳಿಗೂ ಹೆಲ್ಪ್ ಆಗುತ್ತೆ. ಅಂಥ ಉಪ್ಪನ್ನು ಬಳಸಿ, ಆಹಾರದಲ್ಲಿ ಬೆಳ್ಳುಳ್ಳಿ ಹೆಚ್ಚು ಬೆಳೆಸಿ, ಇದು ಈ ರೀತಿಯಾದ ಆಹಾರಗಳನ್ನು ನೀವು ಆಹಾರದಲ್ಲಿ ಬಳಸೋದ್ರಿಂದ ಹೆಚ್ಚು ದಿವಸ ಆರೋಗ್ಯ ಇರೋಕ್ಕೆ ಸಾಧ್ಯ ಆಗುತ್ತಮ್ಮ. ಅಮೃತ ನೋನಿನ ಬಿಡಬೇಡಿ, ಒಂದು 6ರಿಂದ 8 ತಿಂಗಳು ಬಡಿಸಿ. ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಸೊ ಎಲ್ಲೊಂದು ಕಡೆ ಪ್ರಾರಂಭದಲ್ಲೇ ಬಿ ಪಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅಮೃತ್ ನೋಡಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ. ಆ್ಯಂಡ್ ಕಾಲರೇ ಹೇಳಿದ್ದಾರೆ ಆಲ್ರೆಡಿ 2 ತಿಂಗಳಿಂದ ಯೂಸ್ ಮಾಡ್ತಾ ಬಂದರೆ ರಿಸಲ್ಟ್ ಸಿಕ್ಕಿದೆ. ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ, ಹಲೋ, ನಮಸ್ತೆ ಮಾ. ತಮ್ಮ ಹೆಸರು ನಿರ್ಮಲ ಅಂತ. ನಿರ್ಮಲ ಅವರು ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮಾತಾಡೋದು. ಮಾತಾಡಿ ಮಾ. ಚಂದ್ರಮೋಹನ್ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳ್ಬೋದು. ಸರ್ ನಮಸ್ಕಾರ. ನಮಸ್ತೆ ನಿರ್ಮಲಮ್ಮ ಅವರೇ, ಹೇಳಿ. ಕಾಲು ಊನಕ ಆಗ್ತಾ ಸರ್, ಕುದಿ ಕಾಲು ತುಂಬಾ ಉರಿತದೆ, ಚುಚ್ಚುತ್ತದೆ, ಊನಕ ಆಗ್ತಾ ಇಲ್ಲ. ಎಷ್ಟು ವಯಸ್ಸಮ್ಮ ನಿರ್ಮಲ ಅವರೇ? 51. ಓಕೆ. ಡಯಾಬಿಟಿಸ್ ಇದೆಯಾ? ಎಲ್ಲ ಏನಿಲ್ಲ ಸರ್, ಬಿ ಪಿ ಶುಗರ್ ಏನಿಲ್ಲ. ಓಕೆ ಓಕೆ ಓಕೆ. ಕಾಲಲ್ಲಿ ಏನರು ಗಂಟುಗಳಿದಾವಮ್ಮ ಹಿಂಭಾಗ? ಅದೆಲ್ಲ ಏನಿಲ್ಲ ಸರ್. ಓಕೆ. ಉರಿಯೋದು ಎಷ್ಟು ದಿವಸದಿಂದ ಉರಿತಾ ಇದಮ್ಮ ಕಾಲು? ಇದು ಮುಟ್ಟಿ ಕೆಳಗೆ ಕುದಿಗಲ್ಲ ಸರ್. ಹಾ 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 ಹಾ. ಅದು ಹಂಗೆ ಚುಚ್ಚುತ್ತೆ. ಹಾ ಹಾ, ಹಂಗೆ ಚುಚ್ಚಿ ಉರಿತಾ ಬರುತ್ತೆ, ಇಲ್ಲ ಚುಚ್ಚುತ್ತೆ. ಓಕೆ ಓಕೆ. ಎರಡು ಪಾದ ಉರಿಯುತ್ತೆ ಅಮ್ಮ? ಇದು ಸ್ವಲ್ಪ ನರ ಬೆರಳೆಲ್ಲ ನೋವುತ್ತೆ ಸರ್. ಓನಮ್ಮ, ಇದು ಆಕ್ಚುಲಿ ನಿಮಗೆ ಕೆಲವೊಂದು ನರ ದೌರ್ಬಲ್ಯದಿಂದ ಹಿಂಗಾಗಿರುತ್ತಮ್ಮ. ಆಕ್ಚುಲಿ ರಕ್ತನಾಳ ಸಮಸ್ಯೆನೂ ಸ್ವಲ್ಪ ಇರುತ್ತೆ, ಗೊತ್ತಾಗಲ್ಲ. ನೀವು ಅಮೃತ ನೋನಿ ಪವರ್ ಪ್ಲಸ್ ಅಂತ ಟಾನಿಕ್ ಉಪಯೋಗಿಸಿ, ನಿಮಗೆ ಈ ನರ ಉರಿ ಅಥವಾ ಕೈಕಾಲು ಉರಿ ಇಂಥದ್ದೇನಿದ್ರೂ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಸುಸ್ತು ಕಮ್ಮಿ ಮಾಡುತ್ತೆ, ನಿಮ್ಮ ಶಕ್ತಿ ಜಾಸ್ತಿ ಮಾಡುತ್ತೆ. ನಿಮಗೆ ಗೊತ್ತಿರಬಹುದಾದ, ಗೊತ್ತಿಲ್ಲದ, ಗೊತ್ತಿರುವ ಎಲ್ಲ ಕಾಯಿಲೆಗಳನ್ನು ನಾರ್ಮಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಳಸಿ, ಒಂದು 3ರಿಂದ 6 ತಿಂಗಳು ನಿಮ್ಮ ಆರೋಗ್ಯ ನಿಮ್ಗೆ ವಾಪಸ್ ಬರುತ್ತಮ್ಮ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ.